हेलो फ्रेंड्स, वेरी गुड मॉर्निंग। सैटरडे मॉर्निंग इवत सैटरडे मॉर्निंग रूटीन इव टाइम बंद 5:50 AM मॉर्निंग। सो इवत ना पटेटो फ्राई मक्की तोर्सोदी इव नोड़ी नमूर पटेटो तक 50% हे ना कुकीन अदान 50% साकु अदा चापी इतने चॉपिंग निम ऑप्शन क्यूब तर बे हमें चॉपो नानीव चिख चिखदू चॉपीवी प्यान इकनी एक प्यान स्वल्प ऑयल हाकोलोण ऑयल हाकदे टी स्पून सासिवे मस्टर्ड सीड्स ಸ್ವಲ್ಪ ಹಾಕೋಣ ಅದಕ್ಕೆ ಇವಾಗ ಇಷ್ಟು ತೆಗೆದು ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೊಟೇಟೊ ಮೂರು ಅದನ್ನ ನಾವು ಹಾಕೊಂಡು ಬಿಡೋಣ ಇದಕ್ಕೆ ನಾನು ಹೇಳೋ ತರನೇ 50% ಕುಕ್ ಮಾಡ್ಕೊಳ್ಳಿ ಇನ್ನೊಂದು 50% ಈ ಫ್ರೈನಲ್ಲಿ ನಾವು ಡೀಪ್ ಫ್ರೈ ಮಾಡಿ ಒಳ್ಳೆ ರೋಸ್ಟ್ ಕೊಡಬೇಕು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕೋಣ ಅರಶಿನ ಪುಡಿ ಸ್ವಲ್ಪ ಅದು ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಳ್ಳಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ತಗೊಳ್ಳಿ ಆ ಕ್ವಾಂಟಿಟಿ ತೋರಿಸಿದ್ದೀನಲ್ಲ ಅಷ್ಟೇ ಸಾಕು ಯಾಕಂದರೆ ಇದು ಮಕ್ಕಳಿಗೆ ನಾವು ಮಾಡೋದು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕೋಕ್ಕೋದ್ರೆ ಖಾರ ಆಗುತ್ತೆ ಸೊ ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಜೀರಿಗೆ ಪೌಡರ್ ಇದು ಅಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ ಅದನ್ನು ಸ್ವಲ್ಪ ಹಾಕೋಣ ಗರಂ ಮಸಾಲ ಪೌಡರ್ ಇದು ಸೊ ಇವಾಗ ಇದೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ ಇದನ್ನು ಮಿಕ್ಸ್ ಕೊಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಳ್ಳೆ ಡೀಪ್ ಫ್ರೈ ಮಾಡಬೇಕು ಎಷ್ಟು ಡೀಪ್ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ಹಾಕ್ಕೊಂಡು ಇದನ್ನು ಒಳ್ಳೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಳ್ಳೆ ಡೀಪ್ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಇದು ಇದನ್ನೊಂದು 5 ನಿಮಿಷ ನಂತರ ಒಂದು 10 ನಿಮಿಷ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಇದು ಸೊ ಒಂದು ಸತಿ ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಳ್ಳೆ ಕಾಂಬಿನೇಷನ್ ಬಂದು ರಸಂ ರೈಸು ಚಿತ್ರಾನ್ನಗಳು ಒಳ್ಳೆ ಕಾಂಬಿನೇಷನ್ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಒಂದು 5-10 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಆವಾಗಲೇ ಈ ಥರ ಡೀಪ್ ಫ್ರೈ ಆಗುತ್ತೆ ಇವಾಗ ಲಾಸ್ಟು ಕರಿಬೇವು ಸೊಪ್ಪು ಹಾಕೊಳ್ಳೋಣ ಇದಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಸೊ ಅಷ್ಟೇ ಫ್ರೆಂಡ್ಸ್ ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿ ಸೊ ಈ ಥರ ಮಕ್ಕಳಿಗೆ ನೀವು ಮಾಡ್ಕೊಡಿ ತುಂಬ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್